ಆಕಾಂಕ್ಷೆ ಇಲ್ಲ, ಯಾಕಂದ್ರೆ ಓದ್ಸರಿ ಪ್ರಯತ್ನ ಮಾಡಿದ್ದು ನಾನು ಅದು ನಿಜ ಸುಳ್ಳು ಅಂತ ಹೇಳಿದ್ರೆ ತಪ್ಪಾಗ್ತದೆ. ಓದ್ಸರಿ ನಾನು ಪ್ರಯತ್ನ ಮಾಡಿದೆ. ಈಗ ನಾನು ಯಾವ ಥರದ ಪ್ರಾಕ್ಟಿಕಲ್ ಮನುಷ್ಯ, ನಾನು ಈಗ 29 ಸಚಿವ ಸ್ಥಾನದಲ್ಲೇ ಸಿಕ್ಕಿಲ್ಲ, 4 ಆಸೆ ಪಡೋದು ತಪ್ಪಾಗುತ್ತೆ. ಹಂಗೆ ಆ 4 ನಂದೇನು ಆಸೆ ಇಲ್ಲ, ನಾನೇನಿದ್ರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತೀನಿ. ಮುಂದೆ ಪಕ್ಷ ಯಾವತ್ತು ಗುರುತಿಸಿಕೊಡ್ತದೆ ಅವ್ರಿಗೆ ಕಾಯ್ತೀನಿ. ಈಗ ಇದು ಒಂಥರ ನಮ್ಮದು ಸಮ್ಮಿಶ್ರ ಸರ್ಕಾರ ಇದ್ದಂಗೆ ಸಂಪೂರ್ಣವಾಗಿ 113 ನಾವು ಮೊದಲೇ ಬಂದಿದ್ದೀವಿ ಅಂದ್ರೆ ನಾವು ಮೊದಲೇ ಮಂತ್ರಿಗಳು ಹಾಕ್ಬಿಡ್ತಿದ್ವಿ. ಇವತ್ತು ನಮ್ಗೆ 104-105 ಸ್ಥಗಿತ, ಅದಕ್ಕೆ ನಮ್ಗೆ ತೊಂದರೆ ಆಗಿದೆ. ಒಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ, ಹಂಗಾಗಿ ಬಂದಂಥವ್ರಿಗೆ ಎಲ್ಲರಿಗೂ ಕೊಡಬೇಕಾಗ್ತದೆ. ಆ ಥರವಾಗಿ ಈಗ ರಾಮಲು ಹಣ್ಣಿಗೆ ನಮ್ಮ ಸಮಯದಲ್ಲಿ ಕೊಟ್ಟಿದ್ದಾರೆ, ರಮೇಶ್ ಹಣ್ಣಿಗೆ ಕೊಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಗೆ ಯಾರಿಗೂ ಸಿಕ್ಕಿಲ್ಲ, ನಾವು ಮುಂದೆ ಅದನ್ನು ಕಾಯ್ತೇವೆ ಸರ್. ನೋಡಿರಿ, ಬಿ ಜೆ ಪಿಯಲ್ಲಿ ಯಾಕಂತಂದ್ರೆ 113 ನಾವು ಮೊದಲೇ ಗೆದ್ದು ಬಿಟ್ಟಿದ್ದೀವಿ ಅಂತಂದ್ರೆ ನಾವು ಆಟೋಮೆಟಿಕ್ ಸಚಿವರು ಆಗಿಬಿಟ್ಟಿರ್ತಿದ್ವಿ. ಇವತ್ತು 17 ಜನ ಬಂದಗೋಸ್ಕರನೇ ಇವತ್ತು ನಮ್ಮ ಸರ್ಕಾರ ಆಗಿದೆ. ಹಂಗಾಗಿ ಅವ್ರು 13 ಜನ ಸ್ಥಾನಮಾನ ತುಂಬದ್ರಲ್ಲಿ ಮೂಲ ಬಿ ಜೆ ಪಿಯವರು ಸ್ವಲ್ಪ ಸಮಸ್ಯೆ ಆದ್ರೆ, ಬಟ್ ಅವ್ರು ಬಂದರಂತೆ ನಮ್ಮ ಸರ್ಕಾರ ಆಗಿದೆಲ್ಲ, ಅವ್ರಿಗೆ ಕೊಡೋಂಥ ನಮ್ದೆಲ್ಲದು ಒತ್ತಾರೆ. ಈಗ ನೀವು ಮತ್ತೆ 3 ಜನ JDSಯಿಂದ ಬಂದಿದ್ದಾರೆ, 14 ಕಾಂಗ್ರೆಸ್ಸಿಂದ, ಅವರೆಲ್ಲ ಬಂದಕ್ಕಲ್ಲ ನಮ್ಮ ಸರ್ಕಾರ ಆಗಿರೋದು. ನಾನೆಲ್ಲ ನಾನು ಹೇಳಿದ್ದು ತಾವು ಅರ್ಥ ತಪ್ಪು ತಿಳ್ಕೊಬೇಡ್ರಿ. ನಾನು ಹೇಳಿದ್ದು ಏನಪ್ಪ ಅಂತಂದರೆ, 113 ನಾವು ಮೊದಲೇ ಗೆದ್ದು ಬಿಟ್ಟಿದ್ದಾರೆ ಅಂದರೆ ನಾವು ಫಸ್ಟ್ ಲೈನಲ್ಲೇ ಸಚಿವರು ಆಗ್ತಿದ್ದೀವಿ. ಒಂದು ರೀತಿ ಬೇರೆ, ಸಮ್ಮಿಶ್ರ ಸರ್ಕಾರ ಬೇರೆ. ಒಂದು ರೀತಿ ಸಮ್ಮಿಶ್ರ ಸರ್ಕಾರ ಇದ್ದಂಗೆ ಅವ್ರು 17 ಜನಕ್ಕೆ ಕೊಡೋಗೋಸ್ಕರ ಸ್ವಲ್ಪ ಕೆಲವೊಂದು ಸಮಸ್ಯೆ ಆಗಿದೆ, ಅದನ್ನು ನಾವು ಸರಿಪಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಿದ್ದೀವಿ.